ನಿಕ್ಕಂಟಿ ರಾಮಲಕ್ಷ್ಮಿ ಹೊಸ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಆದೇಶದಿಂದ ಇಡೀ ದಲಿತ ಸಮುದಾಯಕ್ಕೆ ಮಂಜೂರಾದ ಜಮೀನು ವಿಚಾರದಲ್ಲಿ ಬೀದಿಪಾಲಾಗಿತ್ತು. ಈ ಉದ್ದೇಶದಿಂದ 2018 ನಿರಂತರವಾಗಿ ನಾವು ಇಂದಿನ BJP ಸರ್ಕಾರ ಇದ್ದಾಗ ಸುಮಾರು ಅನೇಕ ಮನವಿಗಳು ಕೊಟ್ಟೋ ಮತ್ತು ಸುಮಾರು ಹೋರಾಟಗಳು ಮಾಡ್ದೋ, ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಇಂದಿನ BJP ಸರ್ಕಾರ ಈ ದಲಿತ ಸಮುದಾಯನ ಬೀದಿಪಾಲು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮನವಿಗಳು ಯಾವುದಕ್ಕೂ ಕೂಡ ಈಡೇರಿಸ್ತಿಲ್ಲ, ಕೂಡ ನಮ್ಮ ಹೋರಾಟ ಕೂಡ ಸ್ಪಂದಿಸ್ತಿಲ್ಲ. ಕಳೆದ ಫ್ರೀಡಂ ಪಾರ್ಕಲ್ಲಿ 208 ದಿನ ಹೋರಾಟಗಳ ಹೋರಾಟ ಸ್ಥಳಕ್ಕೆ ಬಂದ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಮತ್ತು SV ಮಾದೇಪ್ಪ, ಸತೀಶ್ ಜಾರಕಿಹೊಳಿ ಮತ್ತು ಅನೇಕ ಶಾಸಕರು, ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅನೇಕ ಶಾಸಕರು ಬಂದು ನಮಗೆ ಹೋರಾಟಕ್ಕೆ ಬಂದು ಬೆಂಬಲಿಸಿದರು, ಮತ್ತು ಅನೇಕ ದಲಿತ ಸಂಘಟನೆಗಳು ಮತ್ತು ಅನೇಕ ನಮ್ಮ ಸಮಾಜದ ಸಾಮಾಜಿಕ ಹೋರಾಟಗಾರರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದರು. ಈ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲಿಸಿತು. ಅವರು ಕೂಡ ಹೇಳಿ ನಮಗೊಂದು ಮಾತು ಕೊಟ್ಟಿದ್ರು, ನಮ್ಮ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಬಂದ ತಕ್ಷಣ ನಿಮ್ಮ ಬೇಡಿಕೆ ಏನಿದೆ PTCL ಕಾಯ್ದೆ ತಿದ್ದುಪಡಿನ ನಾವು ಮಾಡ್ತೀವಿ ಅಂತ. ಅದೇ ರೀತಿ ಅಧಿಕಾರಕ್ಕೆ ಬಂದು ಪ್ರಥಮ ಅಧಿವೇಶನದಲ್ಲೇ ಕೂಡ PTCL ಕಾಯ್ದೆಗೆ ತಿದ್ದುಪಡಿ ಮಾಡಿದ್ರು, ಅವ್ರು ಕೊಟ್ಟು ಮಾತು ನಡೆಸಿಕೊಟ್ರು ಮತ್ತು ನುಡಿದಂತ ನಡೆದರು. ಆ ಉದ್ದೇಶದಿಂದ ನಾವು ಇಡೀ ಏನು PTCL ಕಾಯ್ದೆ ಭೂಮಿ ವಂಚಿತರಿದೆ ಮತ್ತು ರಾಜ್ಯ ಅಂತ ಏನಿದೆ ಲಕ್ಷಾಂತರ ಕುಟುಂಬಗಳಿದ್ವಿ ಭೂಮಿ ಕಳ್ಕೊಂಡು, ನಮ್ಮ ಮತ್ತೆ ಭೂಮಿ ಸಿಗೋಕ್ಕೆ ನಮಗೆ ಹೆಚ್ಚು ಒತ್ತು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ನಮಗೆ ಹೆಚ್ಚು ಭೂಮಿ ಕೊಟ್ಟದ್ದು ಇದೇ ಕಾಂಗ್ರೆಸ್ ಸರ್ಕಾರ, ಮತ್ತು ಈಗಲೂ ಕೂಡ ಅದನ್ನು ಅದಕ್ಕೆ ಸಮಸ್ಯೆ ಆದಾಗ ಮತ್ತು ಅದನ್ನು ಬಗೆಹರಿಸಿ ಭೂಮಿ ಕೊಡಿಸೋಕ್ಕೆ ಹೆಚ್ಚು ಶ್ರಮ ವಹಿಸ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇಡೀ ಸಮಿತಿಯಿಂದ ಬೆಂಬಲ ಸೂಚಿಸ್ತಾ ಇದ್ದೀವಿ, ಮತ್ತು ಇಡೀ SST ಸಮುದಾಯದಿಂದ ಏನಿದೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಸರ್, ಇದೇ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಭರವಸೆ ನೀಡಿತ್ತು, Section 7D ರದ್ದು ಮಾಡ್ತೀವಿ, SCP TSP ಅಡಿಯಲ್ಲಿ ಬಂದಿರುವಂಥ ಕಾಯ್ದೆ ಅಡಿಯಲ್ಲಿ ಬರುವಂಥದ್ದು ಅದನ್ನು ಕೂಡ ರದ್ದು ಮಾಡಿದ್ದಾರೆ. ಆದರೆ BJP ಸರ್ಕಾರ ಕೊಟ್ಟಿರುವಂಥ ಜಾಹೀರಾತುಗಳನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ತಾ ಇದೆ, ದಲಿತರನ್ನು ದುರುಪಯೋಗ ಮಾಡ್ತಿದೆ ಅಂತ ಆರೋಪವನ್ನು ಮಾಡ್ತಿದೆ. ಇದಕ್ಕೆ ನಿಜವಾಗಲೂ ದಲಿತರನ್ನ ಬೀದಿಪಾಲು ಮಾಡಿದ್ದು ಇದೇ BJP ಸರ್ಕಾರ. ಇದೇ BJP ಸರ್ಕಾರ ಈಗ 10 ವರ್ಷದಿಂದ ಏನು ನಿಲ್ ಪಾಯಿಂಟ್, ಇವರು 0, ಇವರು ಏನು ಈ ಸಮುದಾಯಕ್ಕೆ ಮಾಡಿಲ್ಲ. ಯಾಕೆಂದರೆ ನಮ್ಮ PTCL ವಿಚಾರದಲ್ಲೇ ಇವರೇ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹಾಳು ಮಾಡ್ತಾ ಇರೋದು. ಎಲ್ಲ ದಲಿತರ ಜಮೀನು ಕಿತ್ಕೊಂಡು ಇಂದಿನ ಕಂದಾಯ ಸಚಿವ R Ashok ಏನಿದ್ರು, ಇವರು ಮತ್ತು ಅವ್ರ ತಂಡ ಎಲ್ಲ ದಲಿತರ ಜಮೀನು ಎತ್ಕೊಂಡು ಇವತ್ತು ಸಂಪತ್ತು ಅವ್ರು ತೊಗೊಂಡ್ರು ಮಾಡ್ಕೊಂಡದವರು. ಎಲ್ಲ ನಮ್ಮ ಸಂಪತ್ತು ಕಿತ್ಕೊಂಡೆ ಅವ್ರು ಇವತ್ತು ಅವರು ಶ್ರೀಮಂತ ಇರೋದು. ಎಲ್ಲ ದಲಿತ ಸಂಪತ್ತು ಪ್ರತಿಯೊಂದು ದಲಿತರೇ ಬೇಕು ಅವರಿಗೆ. BJP ಸರ್ಕಾರ ದಲಿತ ವಿರೋಧಿ, ಕೇವಲ ಅವ್ರದ್ದು ಅಡ್ವರ್ಟೈಸ್ಮೆಂಟು, ಕೇವಲ ಜಾಹೀರಾತು ಅಷ್ಟೇ. ಈ ಸಮುದಾಯಕ್ಕೆ ಸ್ವತಂತ್ರ ಬಂದಾಗಿಂದ ಇವ್ರದ್ದು ಏನು ಪಾತ್ರ ಇಲ್ಲ ಹೇಳಬೇಕಂದ್ರೆ, ಎಲ್ಲ ಪ್ರತಿಯೊಂದು ಕಾಂಗ್ರೆಸ್ ಸರ್ಕಾರ ನಮಗೆ ಅನುದಾನ ಆಗಲಿ, ಪ್ರತಿಯೊಂದು ಯೋಜನೆಗಳು ರೂಪಿಸಿರೋದು. ಇವ್ರದ್ದು ಯಾವುದಾದ್ರು ಒಂದೇ ಒಂದು ದಲಿತರಿಗೆ ಯೋಜನೆ ಮಾಡಿದೀವಿ ಅಂದರೆ ನಾವು ಹೇಳ್ತೀನಿ. Section 7D ರದ್ದು ಮಾಡಿ ದಲಿತರ ಆಗ್ರಹ ಇತ್ತಲ್ಲ ಅದಕ್ಕೆ ಸ್ಪಂದಿಸಿದೆ ಅಂತ ಮಾತುಗಳಿದ್ದಾವೆ. ಅದಕ್ಕೆ ಇಲ್ಲ, 7D ಅವ್ರು ಏನೂ ಮಾಡಿಲ್ಲ, ಅವರು ಕೇವಲ ಹಂಗೆ ಮಡಿಕೊಂಡಾಗಿ ಕಾಂಗ್ರೆಸ್ ಸರ್ಕಾರ ಹೌದು 7D ಡೇಟ್ ಅಮೆಂಡ್ಮೆಂಟ್ ಆಗಿದೆ. ಅದು ಕುರಿತು ಏನಾದ್ರು ಪ್ರತಿಕ್ರಿಯೆ ಕೊಡ್ತೀರಾ? ಯಾವ್ದು ಇಲ್ಲ, ಅದನ್ನು ಈಗ SCP TSP ಅಮೌಂಟ್ ಏನಿತ್ತು ಅದು ಬೇರೆ ಇಲಾಖೆಗಳಿಗೆ ಎತ್ಕೊತಾಯಿದ್ರು. ಅನ್ನ ಪ್ರೈಸು ಅದನ್ನು ಕಡಿವಾಣ ಹಾಕೋಕ್ಕೆ 70 ತೆಗ್ದಿದ್ದಾರೆ. ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವುದೇ ಈಗ ಅದಕ್ಕೆ ಕಡಿವಾಣ ಹಾಕಿದರೆ ಯಾವುದೇ ರೀತಿ ಈ SCP TSP ಅಮೌಂಟಿಂದ ಯಾವುದೇ ಅಮೌಂಟ್ ಹೋಗಲ್ಲ. ಇಡೀ ಅಷ್ಟು ಅಮೌಂಟು SCST ಸಮುದಾಯಕ್ಕೆ ಮೀಸಲಿ ಇಟ್ಟವ್ರು. ಸರ್, ನೀವು ಇದ್ರ ಹೇಳ್ತಾ ಇದ್ದೀರಾ, ಆದರೆ BJP ಮತ್ತೆ ಮತ್ತೆ ದಲಿತರಿಗೆ ದಲಿತರ ಹಣ ದುರುಪಯೋಗ ಆಗಿದೆ ಅಂತ ಹೇಳಿ. ಇದೇ ಕಾರ್ಜೋಳು ಏನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದಾಗ ನಾವು PTCL ವಿಚಾರ ಹೋದಾಗೂ ಕೂಡ PTCL ಕಾಯ್ದೆ ತಿದ್ದುಪಡಿ ಮಾಡಿ ಅಂದರೆ ವಿರೋಧ ಮಾಡಿದ್ರು. ಇದೇ SCST ಸಮುದಾಯದ ಒಬ್ಬ ಕಾರ್ಜೋಳ ಈಗ ಮಾನ ಮರ್ಯಾದೆ ಇಲ್ದ ಹೋಗ್ಬಿಟ್ಟು ಯಾವುದೋ ಚಿತ್ರದುರ್ಗದಲ್ಲೇ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಯಿಂದ ಕ್ಯಾಂಡಿಡೇಟ್ ಆಗಿ MP ಕ್ಯಾಂಡಿಡೇಟ್ ಆಗಿದ್ದಾರೆ. ಮಾನ ಮರ್ಯಾದೆ ಇರಬೇಕು. ಯಾಕೆ ಈಗ ಹಂಗಾರೆ ಜನರಲ್ಲಿ ನಿಂತ್ಕೊಂಡು ನಿಮ್ಮ ತಾಕತ್ ತೋರಿಸ್ರಿ, ಅವತ್ತೇನಾದ್ರು PTCL ವಿರೋಧ ಮಾಡಿಬಿಟ್ಟು ನಿಮ್ಮ ಮಾತು ಕೇಳ್ಕೊಂಡ್ರೆ ಸವಣಿಯರು ಕೊಲೆ ಮಾಡ್ತಾರೆ ನಮ್ಮನ್ನು ಅಂತ ಹೇಳಿದ್ರು. ಯಾಕೆ ಕೊಲೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಜಮೀನು ಕಿತ್ಕೊಂಡ್ರೆ ಆ ಜಮೀನು ಕೇಳಿದ್ವಿ ನಾವು. ನಿಮ್ಗೆ ಈ ರಿಸರ್ವೇಷನ್ ಋಣ ಇಲ್ಲ, ಅಂಬೇಡ್ಕರ್ ಭಿಕ್ಷೆಯಿಂದ ನೀವು ರಿಸರ್ವೇಷನ್ ತೊಗೊಂಡಿರೋದು. ಅಂಬೇಡ್ಕರ್ ಭಿಕ್ಷೆ ತೊಗೊಂಡಿದ್ರಲ್ಲ, ಯಾಕೆ ನೀವು ಈ ಸಮುದಾಯಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ನೀವು ಬರೀ ಕೇವಲ ಸುಳ್ಳು. ಅಂಬೇಡ್ಕರ್ ಭಿಕ್ಷೆಯಿಂದ ಏನು ರಿಸರ್ವೇಷನ್ ತೊಗೊಂಡಿದ್ರಿ? ನೀವು ಸುಳ್ಳು ಹೇಳ್ಕೊಂಡು ಸಮುದಾಯ ಬೀದಿಪಾಲು ಮಾಡ್ತಿದ್ದೀರಿ. ಇದೇ ಕಾಲದಲ್ಲಿ ಅವರು ಸೋಷಿಯಲ್ ಫೇರ್ ಮಿನಿಸ್ಟರ್ ಆಗಿದ್ದಾಗ 1920 19,000 crore SSPTS ಹಣವನ್ನು ಬೇರೆ ಇಲಾಖೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರೇನು ಆಲ್ರೆಡಿ ಕಾಂಗ್ರೆಸ್ ಅವರು ಅಧಿಕೃತವಾಗಿ ಬಿಸ್ಯೂಸ್ ಮಾಡ್ತಾ ಇದ್ದಾರೆ ಫಂಡ್ ಅಂತೇಳೋದಕ್ಕಿಂತ ಮುಂಚೆ ಇವರು ಅತಿ ಹೆಚ್ಚು ಖರ್ಚು ಮಾಡವ್ರೆ. 19,000 crore 1920 ಆಗಲೂ ಕೋವಿಡ್ ಸ್ಟಾರ್ಟಿಂಗ್ ಪೀರಿಯಡಲ್ಲಿ 19,000 crore ಬೇರೆ ಇಲಾಖೆಗೆ ನಮ್ಮ SSPTS ಹಣ ಕಳಿಸಿದ್ದಾರೆ. ಅವ್ರಿಗೆ ಬದ್ಧತೆ ಇಲ್ಲ, ಮತ್ತು ಸಮುದಾಯದ ಬದ್ಧತೆ ಇದ್ದ ಸಂದರ್ಭದಲ್ಲಿ PTCL ವಿಚಾರವಾಗಿ ಅವರು ಮಾತಾಡಬೇಕಾಗಿತ್ತು. ಯಾವುದೇ ರೀತಿಯ ಮಾತು ಕೂಡ ಆಡ್ದೇನೆ ನಮಗೆ ಕೂಡ ಅವಮಾನ ಮಾಡಿದ್ದಾರೆ, ಮಾಡೋಕ್ಕಾಗಲ್ಲ. ಸಮುದಾಯ ಪರವಾಗಿದ್ದರು, ಈಗ ಮತ್ತೆ ಲೋಕಸಭಾ ಸಂಸದ ನಿಂತಿದ್ದಾರೆ. ಇದು ಮತ್ತೆ ಬಿಟ್ಟರೆ ಸೋಷಿಯಲ್ ಲೀಡರ್ ಅದೇ BJP ಸರ್ಕಾರ ಇದ್ದಾಗ ಸೆಂಟ್ರಲಿಂದ 60 ಲಕ್ಷ ಜನಕ್ಕೆ ಸ್ಕಾಲರ್ಶಿಪ್ ಕೂಡ ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂಥ ಸಂದರ್ಭದಲ್ಲಿ ಕೋಟ ಶ್ರೀನಿವಾಸ ಪೂಜಾ ಅವರು ಬ್ಯಾಕ್ವರ್ಡ್ ಮತ್ತು ಸೋಷಿಯಲ್ ಆಗಿದ್ದಾಗ ಒಟ್ಟು ಸುಮಾರು ಒಂದರಿಂದ 10 ತರಗತಿ ಇದ್ದಂಥ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ನ 1.25 crore 1,40,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಅದರಿಂದ ST ಮಕ್ಕಳಿಗೆ 17 ಲಕ್ಷ ಚಿಲ್ಲರೆ ಮಕ್ಕಳು ಕೊಟ್ಟಿಲ್ಲ. SC ಮಕ್ಕಳಿಗೆ 47 ಲಕ್ಷ ಚಿಲ್ಲರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡೋದು ವಂಚನೆ ಮಾಡಿದ್ದಾರೆ. ಅತಿ ಹೆಚ್ಚು ವಂಚನೆ ಮಾಡಿದಂಥ ಯಾವುದಾದ್ರು ಸರ್ಕಾರದಿಂದ ಅದು BJP ಸರ್ಕಾರ. ಆದರೆ ನೀವು ಒಟ್ಟಲ್ಲಿ ನಮ್ಮೆಲ್ಲ PTCL ಮತ್ತೆಲ್ಲ ದಲಿತ ಸಂಘಟನೆಗಳು, ಸ್ಟೂಡೆಂಟ್ ಫೆಡರೇಷನ್ಗಳಿಗೆ ಸಲ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.